ನಿಜವಾಗ್ಲೂ ನನ್ನ ಮಗಳು ದೇವ್ರ ಒಂದು ಆಶೀರ್ವಾದ ಇತ್ತು ಅನ್ಸತ್ತೆ. ಕರ್ನಾಟಕದ ಮಹಾನ್ ನಟ ಇವತ್ತು ಅವಳಿಗೆ ಬೆಂಬಲವಾಗಿ ನಿಂತು ಅವಳಿಗೆ ಒಂದು ಈ ರೀತಿಯ ಪ್ರೋತ್ಸಾಹನ, ಅವರ ಸಮಯನ ನಮಗೋಸ್ಕರ ಕೊಟ್ಟು ಈ ರೀತಿಯ ಒಂದು ಬೆಂಬಲ ಅವಳಿಗೆ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಅಂದ್ರೆ ಇದಕ್ಕಿನ್ನೂ ಅದೃಷ್ಟ ಬಹುಶಃ ಅವಳಿಗೆ ಯಾವುದೇ ಇಲ್ಲ. ಇನ್ಮೇಲೆ ಅವಳ ಜವಾಬ್ದಾರಿ ಜಾಸ್ತಿ ಆಗತ್ತೆ. ಮೊದಲನೇ ಹೆಜ್ಜೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವಳಿಗೆ ಶಕ್ತಿಯಾಗಿ ನಿಂತಿದ್ದಾರೆ ಅಂದ್ರೆ ಅದನ್ನ ಅವಳು ಅರ್ಥ ಮಾಡ್ಕೋಬೇಕು. ಮುಂದೆ ಯಾವ್ಯಾವ ರೀತಿ ಪ್ರಯೋಗಗಳನ್ನ ಮಾಡಬೇಕು, ಯಾವ ರೀತಿ ಕಲಾರಂಗದಲ್ಲಿ ಚಿತ್ರರಂಗದಲ್ಲಿ ಈ ದಿನ ಅವ್ರು ಬಂದು ಕೊಟ್ಟಿರುವಂಥ ಮಾರ್ಗದರ್ಶನದಲ್ಲಿ ಯಾವ ರೀತಿ ಕನ್ನಡ ರಂಗದಲ್ಲಿ ಕಲಾರಂಗದಲ್ಲಿ ಯಾವ ರೀತಿ ಹೆಸರು ಮಾಡಬೇಕು, ಯಾವ ರೀತಿ ಅವಳು ಒಂದು ಒಳ್ಳೆಯ ಕಲಾವಿದೆ ಅಂತ ಪ್ರೂವ್ ಮಾಡಬೇಕು ಅನ್ನೋದು ಅವಳಿಗೆ ಈ ದಿನ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು. ಹಾಗೆ ನಂದು ನಮ್ಮ ತಂದೆ ಅವ್ರು ಹೇಳ್ದಂಗೆ ನಮ್ಮ ತಂದೆ ಈ ದಿನ ಇದ್ದಿದ್ರೆ ಬಹಳ ಸಂತೋಷ ಪಟ್ಕೊಳ್ತಾ ಇದ್ರು. ಈಗಷ್ಟೇ ಅವರು ಸ್ವಲ್ಪ ತಿಂಗಳಿಂದ ನಿಧನರಾದ್ರು. ಅವರು ನನ್ನ ಬಗ್ಗೆ ಇದೇ ಕನಸನ್ನ ನನ್ನ ಮೇಲೆ ಕಂಡಿದ್ರು, ಆದ್ರೆ ನಾನು ಮಾಡಕ್ಕಾಗ್ಲಿಲ್ಲ. ಅವ್ರ ಮೊಮ್ಮಗಳ ಮೂಲಕ ಆಮೇಲೆ ಅವ್ರ ಆಶೀರ್ವಾದದಿಂದ ಬಹುಶಃ ಅವಳು ಇವತ್ತು ಈ ವೇದಿಕೆ ಮೇಲೆ ನಿಮ್ಮ ಜೊತೆ ನಿಂತಿದ್ದಾಳೆ. ಯಾಕೆ ನಮ್ಮ ತಂದೆನೆ ಅವಳನ್ನ ಫಸ್ಟ್ ಚಿಕ್ಕ ವಯಸ್ಸಲ್ಲಿ 2.5 ವರ್ಷ ವಯಸ್ಸಲ್ಲಿ ಮೊದಲ ಬಾರಿಗೆ ರವೀಂದ್ರ ಕಲಾಕ್ಷೇತ್ರದ ವೇದಿಕೆಯಲ್ಲಿ ಮಾಡಿಸಿದ್ರು ಡಾನ್ಸ್ನ. ಆ ದಿನಾನೆ ಹೇಳಿದ್ರು ಚೆನ್ನಾಗಿ ಬೆಳೀತಾಳೆ, ನಿನ್ನ ಮೇಲೆ ನಾನು ಕಂಡಿದ್ದ ಕನಸು ಅವಳು ಮನಸ್ಸು ಮಾಡ್ತಾಳೆ ಅಂತ. ಏನೋ ಆ ನಿಟ್ಟಿನಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ, ನಮ್ಮ ತಂದೆ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನಮ್ಮ ಯಜಮಾನರು ಕೂಡ ಅದೇ ರೀತಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಎಲ್ಲಕ್ಕಿಂತ ಸ್ಪೆಷಲ್ ಆಗಿ ಇಲ್ಲಿ ಕೂತಿರೋಂಥ ನನ್ನ ಅಣ್ಣಂದರು ನನಗೆ ಸದಾ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದೇ ರೀತಿಯಾಗಿ ನನಗೆ ಒಳ್ಳೆ ಟೀಮ್ ಸಿಕ್ತು, ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ಒಂದು ಕನಸಿನ ಒಂದು ಏನು ಅಂದ್ಕೊಂಡಿದ್ದೆ ಅದೇ ಆಲ್ಬಮ್ ಸಾಂಗ್ ಅದೇ ರೀತಿ ಬರೋ ಥರ ಮೋಹನ್ ಸರ್, ಕುಮಾರ್ ಸರ್, ಹಾಗೆ ಹರ್ಷಿತ್ ಮ್ಯೂಸಿಕ್ನ ನಾನು ಮೊದಲೇ ಹೇಳಿದ್ದೆ, ನನ್ನ ಮಗಳ ಹೆಸರಲ್ಲೇ ಒಂದು ಯುನಿಕ್ ಹೆಸರಿರೋದ್ರಿಂದ ಆ ಹೆಸರಲ್ಲೇ ಒಂದು ಹಾಡು ಬರ್ಕೊಡಪ್ಪ ಅಂತ ನಾನು ಅಂದ್ಕೊಂಡಿದ್ದಕ್ಕಿನ್ನೂ ಹೆಚ್ಚಾಗಿ ಅದನ್ನ ಇದು ಮಾಡಿಕೊಟ್ರು ಅವ್ರಿಗೂ ಅಷ್ಟೇ. ಹಾಗೆ ನರೇಶ್ ಸರ್ ನಮಗೆ ಪ್ರೋತ್ಸಾಹ ಕೊಟ್ಟರು ಮೊದಲು ಆಲ್ಬಮ್ ಸಾಂಗ್ ಮಾಡಿ ಮೇಡಮ್, ಇಷ್ಟು ಒಳ್ಳೆ ಟ್ಯಾಲೆಂಟ್ ಮಗುನ ಇಟ್ಕೊಂಡು ನೀವು